ಮಕ್ಕಳೇ, ನಾವು ಈಗ 11 ಯಾವುದೇ ಒಂದು ಸಂಖ್ಯೆ ಭಾಗ ಆಗಬೇಕಾದ್ರೆ ಅದು ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋಣ. ಯಾವುದೇ ಸಂಖ್ಯೆ 11 ಭಾಗ ಆಗಬೇಕಾದ್ರೆ ಆ ಸಂಖ್ಯೆ ಸಮಸ್ಥಾನಗಳಲ್ಲಿರುವಂತಹ ಅಂಕಿಗಳ ಮೊತ್ತ ಮತ್ತು ಆ ಸಂಖ್ಯೆ ಬೆಸಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತ ವ್ಯತ್ಯಾಸ ಯಾವಾಗಲೂ ನಮಗೆ 0 ಅಥವಾ 11 ಬರಬೇಕು. ಉದಾಹರಣೆಗೆ ನೋಡಿ, ಒಂದು ನಂಬರ್ ತಗೊಂಡಿದ್ದೀನಿ, 14256. ಸೊ ಈ ಸಂಖ್ಯೆಯಲ್ಲಿ ಬೆಸಸ್ಥಾನದಲ್ಲಿ ಇರುವಂಥ ಸಂಖ್ಯೆಗಳು 1, 2, 6. ಆ ಮೂರನ್ನು ಕೂಡಿಸಿದ್ರೆ 1 + 2 + 6 = 9 ಆಗುತ್ತೆ. ಸಮಸ್ಥಾನದಲ್ಲಿರುವಂಥದ್ದು 4 + 5, ಅದನ್ನು ಕೂಡಿಸಿದ್ರೆ 9 ಆಗುತ್ತೆ. ಅವರೆಡರ ವ್ಯತ್ಯಾಸ 9 - 9 = 0 ಬರುತ್ತೆ. ಆದ್ದರಿಂದ 14256 ಅದನ್ನು 11 ಭಾಗ ಮಾಡಿದ್ರೆ 1296 ಬರುತ್ತೆ. ಆದ್ದರಿಂದ 14256 11 ಭಾಗ ಆಗುತ್ತೆ. ಇನ್ನೊಂದು ನಂಬರ್ ತಗೊಳ್ಳೋಣ, 94556. ಇಲ್ಲಿ ನಮಗೆ ಬೆಸಸ್ಥಾನದಲ್ಲಿ ಇರುವಂಥ ಸಂಖ್ಯೆಗಳು ಯಾವುದು ಅಂತಂದರೆ 9, 5, 6 ಮತ್ತು ಸಮಸ್ಥಾನದಲ್ಲಿ ಇರುವಂಥದ್ದು 4, 5. ಈಗ ನಾವು 9 + 5 + 6 ತೊಗೊಂಡ್ರೆ 20 ಬರುತ್ತೆ, 4 + 5 ತೊಗೊಂಡ್ರೆ 9 ಬರುತ್ತೆ, ಕಳೆದಾಗ 11 ಬರುತ್ತೆ. ಆದ್ದರಿಂದ 94556 ಅದು ಸಹ 11 ಭಾಗ ಆಗುತ್ತೆ. 94556 11 ಭಾಗ ಮಾಡಿದ್ರೆ 8596 ನಮಗೆ ಭಾಗಲಬ್ಧ ಬರುತ್ತೆ. ಈಗ ಇನ್ನೊಂದು ನಂಬರ್ ತಗೊಳ್ಳೋಣ, 19285. ಈ ಸಂಖ್ಯೆ ಏನಿದೆ ಅದರಲ್ಲಿ ನಾವು ಬೆಸ ಸಂಖ್ಯೆಗಳನ್ನು ನೋಡಿದರೆ, ಬೆಸ ಅಂಕಿಗಳನ್ನು ನೋಡಿದರೆ 1, 2, 5 ಇದೆ. ಅದನ್ನು ಕೂಡಿಸಿದ್ರೆ 1 + 2 + 5 = 8. ಅದೇ ರೀತಿ ಸಮಸ್ಥಾನದಲ್ಲಿರುವಂಥದ್ದು ನೋಡಿದ್ರೆ 9 + 8 = 17. ಅವೆರಡರ ವ್ಯತ್ಯಾಸ ಏನಾಯಿತು ಅಂದರೆ 9. ಅದು 0 ಅಲ್ಲ ಅಥವಾ 11 ಅಲ್ಲ. ಆದ್ದರಿಂದ 19285 11 ಭಾಗ ಆಗೋದಿಲ್ಲ. ನಾವು ಏನು ಇದರಿಂದ ಗಮನಿಸಬೇಕು ಅಂದರೆ, ಯಾವುದೇ ಸಂಖ್ಯೆ ನಮಗೆ 11 ಭಾಗ ಆಗಬೇಕು ಅಂತಂದರೆ ಸಮಸ್ಥಾನದಲ್ಲಿ ಇರುವಂಥ ಅಂಕಿಗಳ ಮೊತ್ತ ಹಾಗೂ ಬೆಸಸ್ಥಾನದಲ್ಲಿ ಇರುವಂಥ ಅಂಕಿಗಳ ಮೊತ್ತ ಅವೆರಡರ ವ್ಯತ್ಯಾಸ 0 ಬರಬೇಕು ಅಥವಾ 11 ಬರಬೇಕು. ಆಗ ಆ ಸಂಖ್ಯೆ 11 ಭಾಗ ಆಗುತ್ತೆ, ಇಲ್ಲದೇ ಇದ್ದರೆ ಭಾಗ ಆಗಲ್ಲ.